ಅಣ್ಣ ಇನ್ನಮೇಲೆ ನೀನು ಎಲ್ಲೇ ಹೋಗಬೇಕಾದರೂ ನನಗೆ ಹೇಳು ನಾನು ನಿಮ್ಮ ಜೊತೆ ಬರ್ತೀನಿ ನೀವು ಯಾವಾಗಲೂ ಬಿಜಿ ಇರ್ತಿರಲ್ಲ ಚಿಕ್ಕಮಾವ ನಿಮಗೆ ಹೇಗಾಗುತ್ತೆ ಅವರನ್ನ ಕರ್ಕೊಂಡು ಹೋಗೋದಕ್ಕೆ ನಾನು ಕಾರ್ತಿಕ್ಗೆ ಹೇಳ್ತೀನಿ ಬಿಡಿ ಸತ್ಯ ನಾನು ಬಿಜಿ ನಿಮ್ಮ ಮಾತು ನಿಜ ಆದರೆ ಅಣ್ಣನ್ನ ನೋಡಿಕೊಳ್ಳಕ ಆಗದಿರಷ್ಟು ಬಿಜಿ ನಾನು ಆಯ್ತು ಆಯ್ತು ಇನ್ಮೇಲೆ ಎಲ್ಲಾದರೂ ಹೋಗಬೇಕಾದ್ರೆ ನಿಮ್ಮೆಲ್ಲರನ್ನು ಅಲ್ಲ 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 ಯಾರಾದರೂ ಒಬ್ಬರನ್ನ ಕರ್ಕೊಂಡು ಹೋಗ್ತೀನಿ ಆಯ್ತಾ ಹೌದು ಏನೋ ಇವತ್ತು ಅಡಿಗೆ ಮನೆಯಲ್ಲಿ ಗಮಗಮ ಅಂತ ವಾಸನೆ ಬರ್ತಾ ಇದೆ ಏನು ಇದೆ ಅಂತ ನಮಗೆ ಬೇಕಾದವರು ಬರ್ತಾ ಇದ್ದಾರೆ ಯಾರು ಬರ್ತಾ ಇದ್ದಾರೆ ದೊಡ್ಡಮ್ಮ ಬರ್ತಾರಲ್ಲ ಗೊತ್ತಾಗುತ್ತೆ ಇರುಪುಟ್ಟಿ ನಾನು ಹೋಗಿ ನೋಡ್ತೀನಿ ಬೇಡ 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 ನೀನು ಬೇಡ ಸುಮ್ಮನೆ ಇರು ಏ ಹುಡುಗಿ ಹೋಗಿ ಬಾಗಿಲು ತೆಗಿ ಹುಡುಗಿ ಯಾಕೆ ತೊಂದರೆ ಕೊಡ್ತಾ ಇದೀಯಾ ಅವನು ಹೋಗಿ ತೆಗಿತಾನೆ ಸುಮ್ಮನೆ ಇರ್ರಿ ನಾನು ಹೇಳ್ತಿಲ್ವಾ ಏ ಹುಡುಗಿ ಹೋಗಿ ಬಾಗಿಲು ತೆಗಿ ಕೇಳಿಸ್ತಿಲ್ವಾ ಆಹಾ ಅತ್ತೆ यार सुहास स्वल्प अर्थ आगो तरह हेलो अदे डार्लिंग सत्य और अज्जी मत्तु अम्मा What? Mostly ಅವರಿಗೆ ಮತ್ತೆ ಮತ್ತೆ ಅವಮಾನ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟ ಅನ್ಸುತ್ತೆ. Anyway, ಅವರ ಹಣೆ ಬರ. Come, let's go. Come ಸುಹಾಸ್. ನೋಡಿ ಯಾರು ಬಂದ್ರು ಅಂತ. ನಮಸ್ಕಾರಪ್ಪ. ನಮಸ್ಕಾರ 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 ರಾಯ್ರೆ ಹೇಗಿದ್ದೀರಾ ಚೆನ್ನಾಗಿದ್ದೇವೆ ನೀವು ಹೇಗಿದ್ದೀರಿ ಕೂತ್ಕೊಳ್ಳಿ ಸತ್ಯ ತಟ್ಟೆ ತಗೊಂಬರೆ ಜಾನಕಿ ಅವರೇ ಇದನ್ನೆಲ್ಲ ಯಾಕೆ ತರಕ್ಕೆ ಹೋದ್ರಿ ನೀವು ಬಂದಿರೋದೇ ಸಂತೋಷ ನಮಗೆ ಮಗಳ ಮನೆಗೆ ಬರುವಾಗ ಹಾಗೆ ಬರಬಾರದಲ್ವಾ ಅದೇ ಮತ್ತೆ ಇಷ್ಟು ದಿವಸ ಆದ್ಮೇಲೆ ಆದ್ರೂ ನಮ್ಮ ಮನೆ ಕಡೆ ಬರೋ ಮನಸ್ಸು ಮಾಡಿದ್ರಲ್ಲ ನಾವು ಬರಬೇಕು ಅನ್ಕೊಂಡೆ ಇದ್ವಿ ಆದ್ರೆ ಕಾಲ ಕೂಡಿ ಬರಬೇಕಲ್ವಾ ಆ ಅದು ನಿಜಾನೇ ಕುಡಿಯಕ್ಕೆ ಏನು ತಗೋತೀರಾ ಕಾಫಿನ ಟೀನಾ ಏ ಗುರುಮಿಳ ಇದೇನೇ ಹೀಗೆ ಹೇಳ್ತಿದೀಯಾ ಊಟದ ಸಮಯ ಆಗಿದೆ ಎಲ್ಲ ಕೂತ್ಕೊಂಡು ಊಟ ಮಾಡೋಣ ಹೋಗು ಊಟಕ್ಕೆ ವ್ಯವಸ್ಥೆ ಮಾಡು ಚಿಕ್ಕತ್ತೆ ಚಿಕ್ಕತ್ತೆ ನಿಮ್ಮ ನಿಜ ಹೇಳಿ ಅಮ್ಮ ಗಿರ್ಜಮ್ಮ ಬರ್ತಿದಾರ ಅಂತ ನಿಮಗೆ ಮೊದಲೇ ಗೊತ್ತಿತ್ತು ತಾನೆ ಇರ್ಲಿ ಅಮ್ಮ ಸತ್ಯ ನನಗೆ ಗೊತ್ತಿರಲಿಲ್ಲ ಹೌದಾ ಮತ್ತೆ ಅಮ್ಮ ಗಿರ್ಜಮ್ಮ ನನಗೆ ಹೇಳ್ದೆ ಹೇಗೆ ಬಂದ್ಬಿಟ್ರು
ಬಹುಶಃ ಕಾರ್ತಿ ಕರ್ಸಿರ್ಬೋದೇನೋ. ಹಾ, ಅವನೇ ಕರ್ಸಿರ್ತಾನೆ. ಇಲ್ಲ ಚಿಕ್ಕತ್ತೆ, ಅವ್ನು ಕರ್ಸಿದ್ರೆ ನಂಗೆ ಹೇಳ್ತಿದ್ದ ತಾನೆ. ನಿಮ್ಮ ಕೋಳಿ ಜಗಳ ಮುಗ್ದಿದ್ರೆ ಅವನು ಹೇಳಿರ್ತಿದ್ದ. ಆದರೂ ಚಿಕ್ಕತ್ತೆ, ನನಗೆ ತುಂಬ ಖುಷಿ ಆಗ್ತಾ ಇದೆ. ನನ್ನ ಕಾಲು ನೆಲದ ಮೇಲೆ ನಿಲ್ತಾ ಇಲ್ಲ. ಅಲ್ಲ ನೋಡಿ, ಅತ್ತೆ ಅಮ್ಮ ಗಿರ್ಜಮ್ಮ ನೋಡ್ಕೊಳ್ತಾ ಇರೋದು ನೋಡಿದ್ರೆ ನನಗೆ ಇಲ್ಲಿ ನಡೀತಾ ಇರೋದು ನಿಜ ಅನ್ನೋ ಸುಳ್ಳು ಅಂತ ಅನ್ನಿಸ್ತಾ ಇದೆ. ಸತ್ಯ, ಕರೆದ್ರು, ಕೇಳಿಸ್ಕೊಂಡ್ರ? ಬೇಗ ಹೋಗು. ಫಸ್ಟ್ ಟೈಮ್ ಚಿಕ್ಕತ್ತೆ ಏ ಹುಡುಗಿ ಅಂತ ಕರಿತಿದ್ದವರು ಸತ್ಯ ಅಂತ ಬಾಯಿ ತುಂಬ ಕರೆದ್ರು. ಸತ್ಯ, ಟವಲ್ ತಗೊಂಡ್ ಬಾ. ಆತೆ ಬಂದೆ. ಅತ್ತೆ ಹುಚ್ಚ ಹುಡುಗಿ, ಚಿಕ್ಕ ಚಿಕ್ಕ ವಿಚಾರಕ್ಕೂ ಎಷ್ಟು ಸಂತೋಷ ಪಡ್ತಾಳೆ. ಮುಜುಗುರ ಪಟ್ಕೋಬೇಡಿ, ಆರಾಮಾಗಿರಿ. ಆರಾಮಾಗಿರ್ಬೇಕು ಅಂತಂದ್ರೆ ಆವಾಗ ಆವಾಗ ಬಂದು ಹೋಗ್ತಿರ್ಬೇಕು. ವರ್ಷಕ್ಕೊಂದೊಂದ್ಸರ್ತಿ ಬಂದು ಹೋಗೋದಲ್ಲ. ನಿಮ್ಮ ಮನೆ ಮಗಳನ್ನ ನೋಡ್ಕೊಂಡು ಹೋಗೋದಿಕ್ಕಾದ್ರೂ ಆಗಾಗ ಬರ್ತಾ ಇರಿ. ಆಗಲೇ ಅಲ್ವಾ ಸಂಬಂಧಗಳು ಗಟ್ಟಿ ಆಗೋದು? ಹೌದು, ಹೇಗ್ ಬಂದ್ರಿ? ಮಳೆ ಬೇರೆ ಬರ್ತಾ ಇದೆ, ಓಡಾಡೋದಕ್ಕೆ ಕಷ್ಟ ಆಗಲ್ವಾ? ಫ್ರೀ ಬಸ್ ಅಲ್ವಾ ಅಮ್ಮ? ಅದಕ್ಕೇನೆ ಇಂಥವ್ರಿಗೆಲ್ಲ ಓಡಾಡೋದಕ್ಕೆ ತುಂಬ ಈಸಿ ಅಲ್ವಾ ಆಂಟಿ? ಕರೆಕ್ಟ್ ಕರೆಕ್ಟ್ ಡಾರ್ಲಿಂಗ್. ಕೀರ್ತನ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಶುರು ನಿಮ್ಮ ಮಮ್ಮಿದು. ಜಸ್ಟ್ ಶಟ್ ಅಪ್ ಸುಹಾಸ್. ಹೌದು ಕೀರ್ತನ, ನೀನು ಹೇಳಿದ ನಿಜ. ನಾವು ಬಂದಿದ್ದು ಬಸ್ಸಲ್ಲೇ, ಆದರೆ ಟಿಕೆಟ್ ತಗೊಂಡು ಬಂದು. ಟಿಕೆಟ್ ತಗೊಳ್ಳೋಕ್ಕೆ ಶಕ್ತಿ ಇರುವಾಗ ಫ್ರೀಯಾಗಿ ಯಾಕೆ ಬರಬೇಕು ಅಲ್ವಾ? ಸೌಲಭ್ಯ ಇದೆ ಅಂತ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಒಳ್ಳೇದಲ್ಲಮ್ಮ. ಒಂದು ವೇಳೆ ಹಾಗೆ ಮಾಡೋಣ ಅಂತ ಅಂದ್ಕೊಂಡ್ರು ನಮ್ಮ ಸ್ವಾಭಿಮಾನ ಅಡ್ಡ ಬರುತ್ತೆ. ಮುತ್ತಿನಂತ ಮಾತು ಹೇಳಿದ್ರಿ ಅಮ್ಮ. ಕರೆಕ್ಟಾಗಿ ಹೇಳಿದ್ರಿ ಗಿರ್ಜಮ್ಮ. ಕೆಲವರಿಗೆ ಬಿಟ್ಟಿ ಸಿಗುತ್ತೆ ಅಂತ ಬಾಚ್ಕೊಳ್ಳೋ ಬುದ್ಧಿ ಇರುತ್ತೆ. ಅಂಥವ್ರಿಗಿಂತ ಸ್ವಾಭಿಮಾನ ದೊಡ್ಡದು ಅಂತ ಬದುಕೋರೆ ಎಷ್ಟೋ ವಾಸಿ. ಸರಿಯಾಗಿ ಹೇಳಿದೆ ಕಣಮ್ಮ ಸತ್ಯ, ನನ್ನ ಓಟು ನಿನಗೆ. ಡಾರ್ಲಿಂಗು, ಇಲ್ಲೇ ನಿಂತ್ಕೊಂಡ್ರೆ ಸುಮ್ಮನೆ ಮಾತುಗಳು ಕೇಳಬೇಕಾಗುತ್ತೆ. ಸತ್ಯ, ಸ್ವೀಟ್ ಹಾಕಮ್ಮ. ಹಾಕು, ಸಾಕು ಸಾಕು ಸಾಕು. ಏನು ಅಷ್ಟು ಸಂಕೋಚ ಪಟ್ಕೋಬಿಡಿದ್ದೀನಿ, ಹಾಕು. ಏನಮ್ಮ ನೀವು, ಹಾಳಾಗಿ ದುಡಿ ಅರಸನಾಗಿ ತಿನ್ನಬೇಕು ಅಂತ ಗಾದೆ ಮಾತೇನೆ ಹೇಳಿದ್ದಾರೆ. ನೀವು ನೋಡಿದ್ರೆ ನೋಡಮ್ಮ, ಯಾವಾಗಲೂ ಊಟ ರಾಜನ ತರ ತಿನ್ನಬೇಕು, ಸಂಕೋಚ ಪಟ್ಕೋಬಾರ್ದು. ಹಾಕಮ್ಮ. ಅಪ್ಪ.
ಅಮ್ಮ ಇನ್ನೊಂದು ಸ್ವಲ್ಪ ಏನಾದರೂ ಬಡಿಸಲ ಅಯ್ಯೋ ಕೇಳ್ತಿದೀಯಲ್ಲಮ್ಮ ನೀನು ಅವ್ರು ಸಂಕೋಚ ಪಡ್ಕೋತಿದ್ದಾರೆ ನೀನು ಬಡಿಸೋ ಮನೆಗೆ ಅತಿಥಿಗಳು ಬಂದಾಗ ಕೇಳಬಾರ್ದು ಬಡಿಸ್ತಾ ಇರಬೇಕು ಹ್ಞೂ ಅತ್ತೆ ಎಲ್ಲ ಅಡುಗೆನು ತುಂಬ ಚೆನ್ನಾಗಿದೆ ಸೀತಮ್ಮನವರೇ ಪಾಪ ನಾವು ಬರ್ತೀವಿ ಅಂತ ಇಷ್ಟೆಲ್ಲ ಅಡುಗೆ ಮಾಡಿಸಿದ್ದೀರಾ ನಮ್ಮಿಂದ ನಿಮಗೆ ತೊಂದರೆ ಆಯ್ತೇನೋ ಅಯ್ಯೋ ಇದ್ರಲ್ಲಿ ತೊಂದರೆ ಏನು ಬಂತು ಇದನ್ನೆಲ್ಲ ನಾನು ಮಾಡಿಲ್ಲಪ್ಪ ನಮ್ಮ ಊರ್ಮಿಳ ಜೊತೆಗೆ ನಿಮ್ಮ ಮಗಳು ಸೇರ್ಕೊಂಡು ಮಾಡಿದ್ದಾರೆ ನಮ್ಮ ಸತ್ಯನಾ ಹ್ಮ್ ಯಾಕೆ ಗಿರಿಜಮ್ಮ ಅಷ್ಟೊಂದು ಆಶ್ಚರ್ಯ ಪಡ್ತಿದ್ದೀರಾ ಈಗ ನಿಮ್ಮ ಮೊಮ್ಮಗಳು ಅಡುಗೆಯಲ್ಲೂ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾಳೆ ಎಲ್ಲ ನಮ್ಮ ಅತ್ತೆ ಚಿಕ್ಕತ್ತೆ ಪ್ರಭಾವ ಗಿರಿಜಮ್ಮ ಅವ್ರ ಗಾಳಿ ಸ್ವಲ್ಪ ನನ್ನ ಕಡೆ ಬೀಸಿದೆ ಅಷ್ಟೇ ನಮ್ಮ ಹುಡುಗಿ ಇಲ್ಲಿಗೆ ಬರೋವಾಗ ಒಂದು ಅಡುಗೆನೂ ಗೊತ್ತಿರಲಿಲ್ಲ ಇದೆಲ್ಲ ನಿಮ್ಮ ದಯೆ ಸೀತಮ್ಮ ನಮ್ಮ ಸತ್ಯ ಎಷ್ಟೆಲ್ಲ ಕಲ್ತುಕೊಂಡಿದ್ದಾಳೆ ಏನ್ರಮ್ಮ ನೀವು ಇದಕ್ಕೆಲ್ಲ ಸುಮ್ಮನೆ ಕಣ್ಣೀರು ಹಾಕ್ತಾ ಇದ್ದೀರಾ ನೋಡಿ ಹೆಣ್ಣು ಮಕ್ಕಳು ಗಂಡನ ಮನೆಗೆ ಹೋದ್ಮೇಲೆ ಬದಲಾಗ್ತಾರೆ ಅಂತ ಹೇಳ್ತಾರೆ ಹಾಗೇನೆ ನಮ್ಮ ಸತ್ಯನು ಬದಲಾಗಿದ್ದಾಳೆ ಹೌದು ನಮ್ಮ ಸತ್ಯ ಎಷ್ಟು ಬದಲಾಗಿದ್ದಾಳೆ ಅಂತ ಕೇಳಕ್ಕೆ ಹೋಗ್ಬೇಡಿ ಇತ್ತೀಚೆಗೆ ಅವಳು ಬದಲಾವಣೆ ನೋಡ್ತಾ ಇದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಅಲ್ವಣ್ಣ ಸರಿಯಾಗಿ ಹೇಳಿದೆ ಲಕ್ಷ್ಮಣ ಆದ್ರೆ ಸತ್ಯನ ಬದಲಾವಣೆ ನೋಡಿ ಈ ರೀತಿ ಹೇಳಿದೆ ಅಷ್ಟೇ ಅಕಸ್ಮಾತ್ ನಾವೇ ಹುಡುಕಿ ಮದುವೆ ಮಾಡಿದ್ರು ಇಷ್ಟು ಒಳ್ಳೆ ಹುಡುಗಿನ ನಾವು ತರಕ್ ಆಗ್ತಾ ಇರ್ಲಿಲ್ಲ ಹಾಗೆ ಹೇಳಿದೆ ಅಷ್ಟೇ ನಾನು ನಾನು ಊಟ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮಾತಾಡೋಣ ಆಗ್ಲಿ ರಾಯ್ರಿ ಹೌದು ಸತ್ಯ ಅಮ್ಮ ಅಜ್ಜಿನ ಊಟ ಆದ್ಮೇಲೆ ಗೆಸ್ಟ್ ರೂಮಿಗೆ ಕರ್ಕೊಂಡು ಹೋಗು ಅಲ್ಲೆಲ್ಲ ವ್ಯವಸ್ಥೆ ಮಾಡಿಸಿದ್ದೀನಿ ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ದಾರೆ ಆರಾಮಾಗಿ ಕೂತ್ಕೊಂಡು ಮಾತಾಡು ಸರಿ ಅತ್ತೆ ಹಾಗೆ ಸ್ವಲ್ಪ ರೆಸ್ಟ್ ಮಾಡ್ಲಿ ಅಮ್ಮ ಗಿರಿಜಮ್ಮ ನೀವು ಬಂದಿದ್ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನೀವು ನಂಗೆ ಒಂದು ಮಾತು ಹೇಳ್ದೆ ಬಂದು ಸರ್ಪ್ರೈಸ್ ಮಾಡ್ಬಿಟ್ರಿ ಅಲ್ಲ ಯಾಕೆ ನಾವು ಬರಬಾರ್ದಾಗಿತ್ತ ನಾನ್ ಎಲ್ಲಿ ಹಂಗಂದೆ ನಿನ್ ಮುದ್ದು ಮುಡ್ದೆ ಎಷ್ಟು ದಿನ ಆಗೋಗಿತ್ತು ಗೊತ್ತಾ ಹೌದಮ್ಮ ಅದ ಹಾಗೇನೆ ಮುತ್ತು ಕೊಟ್ಟೋರು ಬಂದಾಗ ತುತ್ತು ಕೊಟ್ಟೋರ್ನ ಮರಿಬೇಡ ಏನತ್ತೆ ನೀವು ಒಳ್ಳೆ ಹುಡುಗರ ತರ ರೇಗಿಸ್ಕೊಂಡು ಹುಡುಗರ ಹೇ ಐ ಆಮ್ ಯಂಗೋ ಯಂಗೋ ಅರುಣೆ ನೋಡಿ ಹೌದು ಗಿರಿಜಮ್ಮ ನಿನಗ್ ವಯಸ್ಸೇ ಆಗಲ್ಲ ಅಲ್ಲೇ ನಿಂತೋಗ್ಬಿಟ್ಟಿದೆ ಅಲ್ಲ ನೀವ್ ಬರ್ಬೇಕಂದ್ರೆ ನಂಗೊಂದ್ ಮಾತು ಹೇಳಿದಿದ್ರೆ ನಾನು ಕರ್ಕೊಂಡು ಬರ್ತಿದ್ದೆ ತಾನೆ ಹೇಳೋಣ ಅಂತ ಅನ್ಕೊಂಡ್ವಿ ಕಣೆ ಆದ್ರೆ ಸೀತಾ ಅವರೇ ಬೇಡ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿದ್ರು ಅದಕ್ಕೆ ಸುಮ್ಮನಾದೆ ಇಲ್ಲ ಅಂದ್ರೆ ನಿಮ್ಮ ಅಜ್ಜಿ ಎಲ್ ಬಿಡ್ತಾರೆ ಬಡಬಡ ಬಡಬಡ ಅಂತ ಹೇಳ್ಬಿಡ್ತಾರಲ್ಲ ಅವರು ಹೌದು ಕಣೆ ಅಮ್ಮ ಎಲ್ಲ ವಿಷಯನೂ ಡಂಗೂರ ಹುಡ್ಕೊಂಡ್ ಬರ್ತೀನಿ ಹೇಳಿಲ್ವ ನೀವು ಮೊನ್ನೆ ಪಕ್ಕದ ಮನೆಯವ್ರ ಹತ್ರ ನಮ್ಮ ಮನೆ ವಿಷಯ ಹೇಳ್ಬೇಡಿ ಅಂತ ಹೇಳ್ತಿದ್ದೀನಿ ಅವ್ರ ಹತ್ರ ಹೇಳ್ತಾ ಇದ್ರಿ ನೀವು ಹೌದು ಇದ ನಿಜವಾಗ್ಲೂ ಅತ್ತೆ ಹಾಗಂದ್ರ ನನಗೆ ನಂಬೋದಕ್ಕೆ ಆಗ್ತಿಲ್ಲ ಅಯ್ಯೋ ನಿನಗೇನು ನನಗೆ ನಂಬೋಕಾಗ್ಲಿಲ್ಲ ನಿಮ್ಮ ಅಮ್ಮ ಹೇಳಲು ಸೀತಮ್ಮ ಕರೀತಾ ಇದ್ದಾರೆ ಅಂತ ನಮ್ಗಂತೂ ಆಶ್ಚರ್ಯ ಆಗೋಯ್ತು ಕೇಳಿಸ್ಕೊಂಡವರು ಮೆತ್ತ ಮಾತಾಡಿ ಆದ್ರೆ ಅವ್ರು ಇವತ್ತು ನಮ್ಮ ಹತ್ರ ಮಾತಾಡಿದ್ ನೋಡಿ ತುಂಬಾ ಸಮಾಧಾನ ಆಯ್ತು ಕಣಿ ಅದ್ ಬಿಡೆ ನಿಂಗೆ ಹುಷಾರಿರ್ಲಿಲ್ವಂತೆ ಈಗ ಹೇಗಿದ್ಯಾ ಪುಟಿ ಅಯ್ಯೋ ಅಮ್ಮ ಒಂದು ಜ್ವರಕ್ಕೆ ಇವರೆಲ್ಲ ಹೆದರ್ಕೊಂಡ್ಬಿಟ್ಟಿದ್ರು
ಹೌದಾ? ಹೆಂಗಡಿದ್ರು? ಅದೊಂದು ದೊಡ್ಡ ಕತೆ ಗಿರ್ಜಮ್ಮ. ನಾನು ಎಷ್ಟು ಬೇಗ ಹುಷಾರು ತಪ್ಪದ್ನೋ ಅಷ್ಟು ಬೇಗನೆ ಹುಷಾರಾಗ್ಬಿಟ್ಟೆ. ನಮ್ಮ ಅತ್ತೆ ನನ್ನ ಜೊತೆಗಿದ್ರು, ಅವ್ರು ನೋಡ್ಕೊಂಡ್ರು. ಅಮ್ಮ, ನೀನಿದ್ದಿದ್ರೆ ನನ್ನನ್ನು ಹೇಗೆ ನೋಡ್ಕೋತಿದ್ಯೋ ಅತ್ತೆನೂ ಹಾಗೆ ನೋಡ್ಕೊಂಡ್ರಮ್ಮ. ನನ್ನ ಪ್ರಕಾರ ಪ್ರಪಂಚದಲ್ಲಿ ಬೆಸ್ಟ್ ಅತ್ತೆ ಸೊಸೆ ಅಂದ್ರೆ ಅದು ಜಾನಕಿ ಗಿರ್ಜಮ್ಮ ಮಾತ್ರ. ಖುಷಿ ಪಡಬೇಡಿ, ಆದ್ರೆ ಆ ಸಾಲಿಗೆ ಸೀತಮ್ಮ ಸತ್ಯನು ಬರ್ತೀವಿ. ಅಮ್ಮ, ಅತ್ತೆ ಅಮ್ಮ ಆಗಲ್ಲ ಅಂತ ಯಾಕೆಲ್ಲರೂ ಅಂದ್ಕೋತಾರೆ? ಆದ್ರೆ ನಿಜವಾಗ್ಲೂ ನನ್ನ ವಿಷಯದಲ್ಲಿ ಅದು ಉಲ್ಟಾ ಆಗಿದೆ. ಗಿರ್ಜಮ್ಮ, ನನ್ನ ಅತ್ತೆ ನನ್ನ ಅಮ್ಮ ಆಗ್ಬಿಟ್ಟಿದ್ದಾರೆ. ನಿನಗೆ ಗೊತ್ತಾ ಅವ್ರು ನನ್ನ ಹೇಗ್ ನೋಡ್ಕೊಂಡ್ರು ಅಂತ? ಸಿಲ್ವೇನಿಗಂತೂ ಇಂಥ ಒಳ್ಳೆ ಅತ್ತೆನ ಪಡ್ಕೊಳ್ಳೋ ಅಂತ ಯೋಗ ಇರ್ಲಿಲ್ವಲ್ಲ. ನಿನಗೆ ಯೋಗ ಇದ್ರು ಅವ್ರು ಒಪ್ಕೊಂಡಿರ್ಲಿಲ್ವಲ್ಲ, ಈಗ ಅಂತ ಒಪ್ಕೊಂಡಿದಾರಲ್ಲ, ಇದಕ್ಕಿಂತ ಭಾಗ್ಯ ಇನ್ನೇನೇ ಬೇಕು? ಅಮ್ಮ, ಅಕ್ಕ ಮನೆಗೆ ಬಂದಿದ್ದಾಳ? ಅಯ್ಯ, ಮನೆಗೆ ಬರೋದೇನು, ನಮ್ಮನೇಲೇ ನಾಲ್ಕು ದಿನ ಇದ್ದೋಗ್ತೀನಿ ಅಂತ ಬಂದಿದ್ದಾರೆ. ಅಬ್ಬಾಬಾಬಾ, ಏನು ಹುಡುಗಿನೋ, ಅದರ ಸ್ವಭಾವನೇ ನನಗೆ ಇಷ್ಟ ಆಗಲ್ಲ. ಅವಳೇ ನನಗೆ ಬೈತಿರ್ತಳು ಕಣೆ, ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅಂತ ಎಲ್ಲ. ದುಡ್ಡು ಅಂದರೆ ಅವಳಿಗೆ ಅದ್ರ ಬೆಲೆನೇ ಗೊತ್ತಿಲ್ಲ. ನೀವು ಥರ ಖರ್ಚು ಮಾಡ್ತಾಳೆ, ಅಂಗಡಿಗೆ ಹೋಗ್ತಾಳೆ, ಅದೇನೋ ಶಾಪಿಂಗ್ ಅಂತ ಮಾಡ್ತಾಳೆ, ತಂದು ತಂದು ತುಂಬ್ತಾ ಇರೋದೆ. ಅಬ್ಬಾಬಾಬಾ, ಸಾಕಾಗೋಯ್ತು ನನಗಂತೂ. ಅದೇನೋ ಚಿಟ್ ಫಂಡ್, ಅದೇನೇ ಏನೇ? ಅದೇ ಚಿಟ್ ಫಂಡೆ, ಚಿಟ್ ಫಂಡೇನ? ಚೀಟಿ ವ್ಯವಹಾರ ಅಂತೀವಲ್ಲ ಅದು, ಅದನ್ನ ಮಾಡಿ ಅಯ್ಯೋ ದೇವ್ರೇ ದೊಡ್ಡ ಗಲಾಟೆಗಳಾಕಿ ಅವಳ ಹತ್ರ ಒಡವೆ ಇತ್ತಲ್ಲ, ಅದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನಮ್ ಗತಿ ಗೋವಿಂದ. ಅಕ್ಕ ಯಾಕೆ ಯಾವಾಗ್ಲೂ ಈ ತರ ತೊಂದರೆ ಮಾಡ್ಕೋತಾಳೆ? ಅಮ್ಮ, ದಿವ್ಯಕ್ಕ ಆರಾಮಾಗಿದ್ದಾಳಲ್ವಾ? ಅವಳಿಗೇನೂ ಆಗಿಲ್ಲ ತಾನೆ? ಅಲ್ಲ, ಅವಳ ಗಂಡ ಅದು ಅವರು ಅದೇ ಬಿಸ್ನೆಸ್, ಅದೇನತ್ತೆ ಬಿಸ್ನೆಸ್ ಟೂರು, ಬಿಸ್ನೆಸ್ ಟೂರ್ಗೆಲ್ಲ ಹೋಗ್ತಾನೆ ಕಣೆ. ಅವನ ಹತ್ರ ಹೇಳ್ಬಿಡಿ ಅಂತ ಕೇಳ್ಕೊಂಡ್ಲು, ಅದಕ್ಕೆ ಸುಮ್ಮನಿದ್ದೆ. ಅಕ್ಕ ಯಾಕೆ ಈ ತರ ಪದೇ ಪದೇ ಎಡವಟ್ ಮಾಡ್ಕೋತಾಳೆ? ಅಲ್ಲ, ಅವಳಿಗೇನೂ ತೊಂದರೆ ಆಗಿಲ್ಲ ಅಲ್ವಾ? ಆರಾಮಾಗಿದ್ದಾಳ ತಾನೆ? ಇಷ್ಟೆಲ್ಲ ಆದ್ರೂ ಎಷ್ಟು ಸೊಕ್ಕಿಂದ ಮಾತಾಡಿದ್ಲು ಗೊತ್ತೇನೆ? ಆ ದೇವ್ರ ಹತ್ರ ಇನ್ನೂ ಕೊಡು ಅಂತ ಕೇಳ್ಕೊತೀನಿ, ಕೊಟ್ಟ ಮೇಲೆ ನಿಮ್ಗೆಲ್ಲ ಬುದ್ಧಿ ಕಲಿಸ್ತೀನಿ ಅಂತ ಬೈಕೊಂಡು ಬೈಕೊಂಡು ದೇವಸ್ಥಾನಕ್ಕೆ ಹೋದ್ಲು. ಕೊಡ್ತಾನೆ ಕೊಡ್ತಾನೆ, ಕೊಟ್ಟವ್ನು ಕೊಡಂಗೆ ಈಸ್ಕೊಂಡವ್ ನೀರ್ ಭದ್ರ ಅಂತ ಆಗುತ್ತೆ ಅಷ್ಟೇ. ಆದ್ರೂ ಅವಳು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ ಕೇಳಿ ನನಗೆ ಆಶ್ಚರ್ಯ ಆಗೋಯ್ತು ಕಣೆ. ಏನಾದ್ರೂ ಒಂದು ಅವಾಂತರ ಮಾಡ್ತಾಳೆ ಇರ್ತಾಳೆ ಕಣೆ, ನಮಗಂತೂ ಇತ್ತೀಚೆಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಒಟ್ಟಿನಲ್ಲಿ ಅವಳ ವಿಷಯದಲ್ಲಂತೂ ನಾವು ಹೊರಗದ ತಪ್ಪಿಲ್ಲ ಬಿಡು. ಅಯ್ಯೋ ಬಿಡೆ, ಅವಳ ವಿಷಯನೇ ಹೇಳ್ಕೊಂಡು ಸುಮ್ಮನೆ ಕೊರಗ್ತಾ ಇರಬೇಡ. ಎಷ್ಟು ಹೇಳಿದ್ರು ಅಷ್ಟೇ, ಇವಾಗ ಸತ್ಯನ ಮನೆಗೆ ಬಂದಿದ್ದೀವಿ, ಅವಳು ಖುಷಿಯಾಗಿರೋದನ್ನ ನೋಡಿ ನಾವು ಸಂತೋಷ ಪಡ್ತಾ ಇದ್ದೀವಿ, ನೀನು ಸಂತೋಷ ಪಡು. ಏನೇ ರೌಡಿ ಬೇಬಿ. ಕಿರ್ಜಮ್ಮ, ಅವಳು ಯಾವ ದೇವಸ್ಥಾನಕ್ಕೆ ಹೋಗಿದ್ಲು? ಯಾವ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಯಾರಿಗೆ ಗೊತ್ತು, ಅವಳೇನು ಹೇಳ್ಬಿಟ್ಟ ಹೋಗ್ತಾಳೆ. ಓ, ನಾನು ಅಂದ್ಕೊಂಡಿದ್ದೆ ನಿಜ ಆಯ್ತು, ದೇವಸ್ಥಾನದಲ್ಲಿ ಅಕ್ಕ ಅತ್ತೆಗೆ ಸಿಕ್ಕಿದ್ದಾಳೆ, ಖಂಡಿತ ಏನೋ ಕಿತಾಪತಿ ಮಾಡಿರ್ತಾಳವಳು. ಅದಕ್ಕೆ ಅತ್ತೆಗೆ ಅವಳ ಮೇಲೆ ಕೋಪ ಬಂದಿದೆ, ಅದಕ್ಕೆ ಅತ್ತೆಗೆ ಅಕ್ಕನ ಮೇಲೆ ಕೋಪ ಬಂದಿದೆ. ಈ ಅಕ್ಕ ಏನ್ ಮಾಡಿರ್ಬೋದು? ಸತ್ಯ, ಯಾಕೆ ಏನಾಯ್ತು? ಒಂಥರ ಆಗ್ಬಿಟ್ಟೆ? ಏನಿಲ್ಲಮ್ಮ, ಸುಮ್ಮನೆ ಕೇಳಿದೆ ಅಷ್ಟೆ. ಏನೋ ಕೇಳಿದೆ, ಅವಳು ಯಾವ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ? ಯಾಕಮ್ಮ, ನಿಂಗೇನಾದ್ರೂ ತೊಂದರೆ ಕೊಟ್ಲಾ? ಕೊಟ್ರೆ ಹೇಳು, ಅವಳು ಗ್ರಹಚಾರ ಬಿಡಿಸ್ಬಿಡ್ತೀನಿ. ಹಾಗೆಲ್ಲ ಏನೂ ಇಲ್ಲ ಗಿರ್ಜಮ್ಮ,
ಸರಿ, ನೀವೊಂದು ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿ. ನಾನು ಕೂಡ್ಸೆ ಮಾತಾಡ್ತಿದ್ರೆ ನಮ್ಮ ಅತ್ತೆ ನಂಗೆ ಬೈತಾರಷ್ಟೆ. ಅಯ್ಯೋ, ಮಲ್ಕೊಳ್ಳೋದು ಯಾವಾಗಲೂ ಇದ್ದೇ ಇರುತ್ತೆ. ನಾವು ಕೂತ್ಕೊಂಡು ಮಾತಾಡೋಣ ಕಣೆ. ಇಲ್ಲೇರ ಪ್ಲಾನ್ ಇದೆಯಾ ನಿಮಗೆ? ಏ ಇಲ್ಲಪ್ಪ, ನಾವು ಹೊರಟೋಗ್ತೀವಿ. ಹಾಂ, ಇವತ್ತೇ ಹೊರಡ್ತೀರಾ? ಚಾನ್ಸೇ ಇಲ್ಲ. ನಾನಂತೂ ನಿಮ್ಗೆ ಹೋಗೋದಕ್ಕೆ ಬಿಡಲ್ಲ. ನಾನೇನು ನಮ್ಮ ಅತ್ತೇನು ನಿಮ್ಗೆ ಹೋಗಕ್ಕೆ ಬಿಡಲ್ಲ. ಅಯ್ಯೋ, ಹೋಗಕ್ಕೆ ಬಿಡಲ್ಲ ಅಂದರೆ ಅಲ್ಲಿ ನಿಮ್ಮ ಅಕ್ಕ ಒಬ್ಬಳೇ ಇರ್ತಾಳೆ ಕಣೆ. ಪಾಪ, ನಾವೇನಾದರೂ ನಿನ್ನ ಮಾತು ಕೇಳ್ಕೊಂಡು ಇಲ್ಲೇ ಇದ್ಬಿಟ್ರೆ ಮನೆಯೆಲ್ಲ ಮಠ. ಇನ್ನೇನು ಸತ್ಯ, ಎಲ್ಲ ಸರಿ ಹೋಯ್ತಲ್ಲ. ಆದಷ್ಟು ಬೇಗ ನನಗೊಂದು ಮೊಮ್ಮಗು ಕೊಟ್ಬಿಡೆ. ಕಿರ್ಜಮ್ಮ, ನೀನು ಆಲ್ರೆಡಿ ಅಜ್ಜಿ. ನನಗೆ ಮಗು ಆದರೆ ನೀನು ಮುತ್ತಜ್ಜಿ. ಆಯಿತು, ಯಾವುದೋ ಒಂದು ಅಜ್ಜಿ ಆಗ್ತೀನಿ. ನೀನು ಕೊಟ್ಬಿಡು. ಏನಾದರೂ ಪ್ಲಾನಿಂಗ್ ಏನಿಂಗ್ ಮಾಡ್ತಾ ಇದ್ದೀರಾ? ಏನತ್ತೆ, ನಿಮಗೆ ಸ್ವಲ್ಪನೂ ಸೂಕ್ಷ್ಮತೆನೇ ಇಲ್ವಾ? ಅಯ್ಯೋ, ನಾನೇನೇ ಕೇಳಿದೆ, ಮದುವೆ ಆದಮೇಲೆ ಮಕ್ಕಳು ಮಾಡ್ಕೊಳ್ಳಿ ಏನೋ ತಪ್ಪ ಅಲ್ಲ? ಎಲ್ಲರ ಥರ ಅಮ್ಮ ಇದೆ ನನ್ನ ಕೊನೆ ಆಸೆ, ನಾನು ಕಣ್ಣು ಮುಚ್ಕೊಳ್ಳೋಷ್ಟರಲ್ಲಿ ಒಂದು ಮಗು ಕೊಟ್ಬಿಡಮ್ಮ ಅಂತ ರೋದನೆ ಮಾಡ್ತಾ ಇದ್ದೀನಾ? ಏನಾದರೂ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಾ ಅಂತ ಕೇಳಿ. ನಮ್ಮಜ್ಜಿ ಹೀಗಿದ್ರೇ ಚಂದ. ಒಟ್ಟಿನಲ್ಲಿ ನೀನು ಈ ಮನೆಯಲ್ಲಿ ಸಂತೋಷವಾಗಿದೆಯಲ್ಲ, ಅಷ್ಟೇ ಕಣೆ ನಮಗೆ ಬೇಕಾಗಿರೋದು. ಹೌದು ಸತ್ಯ, ನಿನ್ನ ನೋಡಿ ರಾಯರು ಸೀತಮ್ಮ ಸಂಭ್ರಮ ಪಡ್ತಾ ಇದ್ರಲ್ಲ, ಅದನ್ನ ನೋಡಿ ಕಣ್ಣು ತುಂಬಿ ಬಂದ್ಬಿಡ್ತು ಕಣೆ. ದೇವರ ದಯೆ ಗಿರ್ಜಮ್ಮ, ಒಳ್ಳೆ ಮನೆ ಸೇರಿದ್ದೀನಿ. ಇಲ್ಲೆಲ್ಲರೂ ನನ್ನ ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ? ಇದಕ್ಕಿಂತ ಇನ್ನೇನು ಬೇಕು?